ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹತ್ತಿಯಂತೆ ಮೃತವಾಗಿರೋ ಉದ್ದಿನ ಕಡುಬಿನ ರೆಸಿಪಿ ಕೇವಲ ಅರ್ಧ ಗಂಟೆಯಲ್ಲೇ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಒಂದು ಸಲ ರುಚಿಕರ ಆರೋಗ್ಯಕರ ಇದು ಉದ್ದಿನ ಉದ್ದಿನಬೇಳೆ ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ ಉದ್ದಿನಬೇಳೆ ಬೇಗ ನೆಂದೋಗುತ್ತೆ ಅಥವಾ ಸ್ವಲ್ಪ ಒಬ್ಬರು ಬೆಚ್ಚಗಿರೋ ನೀರೆಲ್ಲ ಹಾಕಿದ್ರು ಕೂಡ ಬೇಗ ನೆಂದೋಗುತ್ತೆ ಉದ್ದಿನ ಬೇಳೆನ ನೆನೆಸಿಟ್ಟಿದ್ನಲ್ಲ ನೀರು ಅದನ್ನು ಸಂಪೂರ್ಣವಾಗಿ ತೆಗ್ದುಬಿಡ್ತಾಯಿದ್ದೀನಿ ತೆಗೆದಿದ್ದಾಗಿದೆ ರುಬ್ಕೋಬೇಕು ಇವಾಗ ಉದ್ದಿನಬೇಳೆ ಜೊತೆಗೆ ಸುಮಾರು ಒಂದೆರಡರಿಂದ ಮೂರು ಚಮಚದಷ್ಟು ಅಕ್ಕಿ ಕೂಡ ಉಪಯೋಗ ಮಾಡಿದ್ದೆ ಅದನ್ನು ಕೂಡ ಅರ್ಧ ಗಂಟೆ ನೆನೆ ಹಾಕಿದ್ದೆ ಉದ್ದಿನಬೇಳೆ ಜೊತೆಗೇ ನೆನೆ ಹಾಕಿದ್ದೆ ಸ್ವಲ್ಪ ಶುಂಠಿ ಹಸಿರು ಮೆಣಸಿನಕಾಯಿ ಎರಡು ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು ಕಾಳು ಮೆಣಸು ಒಂದು ಐದರಿಂದ ಆರು ಕಾಳಷ್ಟು ಇಷ್ಟ ಇದ್ದರೆ ಜೀರಿಗೆ ಕೂಡ ಹಾಕೋಬೋದು ಅಥವಾ ಕಾಳು ಮೆಣಸು ಕ್ವಾಂಟಿಟಿನ ಜಾಸ್ತಿ ಕೂಡ ಹಾಕೋಬೋದು ತೆಂಗಿನ ತುರಿ ಅಥವಾ ಕಾಯಿಚೂರುಗಳನ್ನು ಕೂಡ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಲಿಕ್ಕೆ ಉಪ್ಪು ಹಾಕ್ಕೊಂಡ್ರೆ ಎಲ್ಲ ಕಡೆ ಸರಿ ಸಮಾನವಾಗಿ ಸ್ಪ್ರೆಡ್ ಆಗುತ್ತೆ ಹರಡುತ್ತೆ ಹೊಂದ್ಕೊಳ್ಳುತ್ತೆ ಗಟ್ಟಿಯಾಗೇ ರುಬ್ಕೋಬೇಕು ರುಬ್ಲಿಕ್ಕೆ ನೀರನ್ನ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ರುಬ್ಬಿದ್ದಾಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದ್ದರೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ನಾನು ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಜಾಸ್ತಿ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇಲ್ಲ ಕ್ಯಾರೆಟ್ ತುರಿ ಕೂಡ ಹಾಕ್ಕೊಬೋದು ಇಷ್ಟ ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಕಲಸ್ಕೊಂಬಿಡಬೇಕು ಬಾಳೆ ಎಲೆ ತೊಗೊಂಡಿದ್ದೀನಿ ಎಲ್ಲ ಮೊದಲು ಬಾಳೆ ಎಲೆನ ಚೆನ್ನಾಗಿ ತೊಳ್ಕೊಂಬಿಡಬೇಕು ಕ್ಲೀನ್ ಮಾಡ್ಕೋಬೇಕು ಎಣ್ಣೆ ಅಥವಾ ತುಪ್ಪನ ಚೆನ್ನಾಗಿ ಸಾವಿರಬೇಕು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಹಿಟ್ಟು ಹಾಕೊಂಡ್ಮೇಲೆ ಈ ರೀತಿಯಾಗಿ ಮಡಚಬೇಕು ಇದೇ ಹಿಟ್ಟಲ್ಲಿ ಉದ್ದಿನ ವಡೆ ಕೂಡ ಮಾಡ್ಕೋಬೋದು ಹಬೆಯಲ್ಲಿ ಬೇಯಿಸ್ಕೋಬೇಕು ಇವಾಗ ಸುಮಾರು ಒಂದು ಹದಿನೈದು ನಿಮಿಷ ಹೈ ಫ್ಲೇಮ್ನಲ್ಲಿ ಹಬೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ಕಾಯಿ ಚಟ್ನಿ ಈರುಳ್ಳಿ ಚಟ್ನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಎದ್ದ ಮೇಲೆ ಉದ್ದಿನ ಬೆಳೆ ನೆನೆ ಹಾಕಿದ್ರೂ ಕೂಡ ಸಾಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು